ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯ. ಸಕಾರಾತ್ಮಕ ಸುದ್ದಿ ಕೊಡುವ ಮೂಲಕ ಯುವ ಜನರು ದೇಶ ಕಟ್ಟಲು ಪ್ರೇರೇಪಿಸಲು ಮಾಧ್ಯಮಗಳು ಮುಂದೆ ಬರಬೇಕು ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯಸಭೆ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದ್ರು. ಇಲ್ಲಿನ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಚಿಕ್ಕೋಡಿ ಮತ್ತು ಇಂಜಿನಿಯರಿಂಗ್ ಕಾಲೇಜು ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ರು. ಸ್ಪರ್ಧಾತ್ಮಕ ಯುಗದಲ್ಲಿ ಸಕಾರಾತ್ಮಕ ಸುದ್ದಿಗಿಂತ ನಕಾರಾತ್ಮಕ ಸುದ್ದಿಗಳು ಹೆಚ್ಚು ಪ್ರಚಲಿತವಾಗಿ ಹೊರಬೀಳುತ್ತದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆ ಯುವ ಜನರಿಗೆ ತಿಳಿಸುವ ಕೆಲಸ ಮಾಧ್ಯಮಗಳು ಮಾಡಬೇಕು ಎಂದರು. ಹೆಚ್ಚಿನ ಆಸಕ್ತಿ ಚಿಕ್ಕೋಡಿ ಇರೋದ್ರಿಂದ ಕೋಳಿಯವ್ರು ನನ್ಗೆ ಫೋನ್ ಮಾಡಿದ್ರು, ಇಲ್ಲ ಪತ್ರಕರ್ತೆಲ್ಲ ಅವರ ಹೇಳಿದ ಮೇಲೆ ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇರೋದು ನಾನು ಒಪ್ಕೊಂಡು ಇವತ್ತು ಬಂದಿದ್ದೀನಿ. ಬಹಳ ಖುಷಿಯಾಗಿದೆ. ಪತ್ರಿಕೆ ಮತ್ತು ಮಾಧ್ಯಮ ಇದು ನಮ್ಮ ದೇಶದ ಅಥವಾ ಜಗತ್ತಿನಲ್ಲಿ ಇದರ ಬಹಳ ಮಹತ್ವವಾದ ವಿಷಯ. ಜನರಿಗೆ ಪ್ರತಿಯೊಂದು ಆಗು ಹೋಗಬಹುದು, ಬರೀ ನೀವು ರಾಜಕೀಯ ಅಷ್ಟೇ ಅಲ್ಲ, ಪ್ರತಿಯೊಂದು ಆಗು ಹೋಗಬಹುದು. ಅದು ಯಾವುದೋ ವಿಷಯದಲ್ಲಿರಲಿ ಅದು ಜನರಿಗೆ ಮುಟ್ಟು ಕೆಲಸ ಯಾಕೆ ಮಾಡ್ತಿದ್ದಾರೆ ಮಾಡ್ತಾರೆ. ಬಹುತೇಕ ನಾವು ಚಿಕ್ಕವರಿದ್ದಾಗ ಈ ಮುಂಬೈ ಪ್ರಾಂತ್ ಚಿಕ್ಕೋಡಿ ಮರಾಠಿಗರ ವರ್ಚಸ್ ಬಹಳ ಮರಾಠಿ ಬಹಳ ವರ್ಚಸ್ ಅಂದ್ರೆ ಬಹಳ ವರ್ಚಸ್. ಹೋದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಪೇಪರ್ ಬರ್ತದೆ, ಯಾವುದು ಸಕಾಳ ಎಲ್ಲಿ ಪುಣೆಯಲ್ಲಿ ಬರೋದಲ್ಲ, ನಿನ್ನೆ ಸುದ್ದಿ ಇವತ್ತು ಓದೋದು, ಅದು ನಿನ್ನೆ ಪತ್ರಿಕೆ ಅಲ್ಲಿ ಪ್ರಿಂಟ್ ಆಗಿ ರಾತ್ರಿ ಎಲ್ಲ ಬಂದು ಈ ಕರ್ನಾಟಕದ ಈ ಭಾಗದ ಕರ್ನಾಟಕಕ್ಕೆಲ್ಲ ಸಕಾಳ ಪ್ರತಿಯೊಬ್ಬರ ಮನೆಯಲ್ಲಿ ಸಕಾಳ ಓದು ಚಟ. ಕನ್ನಡ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕ ಬಂದಿದೆ, ಆದ್ರೆ ಪತ್ರಿಕಾ ಓದು ಚಟ ಮಾತ್ರ ಬಹಳಷ್ಟು ಕಡಿಮೆ ಇದ್ದ ಕಾಲ. ಯಾಕಂದ್ರೆ ಪತ್ರಿಕಾನ ಕೊಡಲಾಗ್ತಿತ್ತು ಬಹಳ ಕೊಟ್ಟಿ ಪತ್ರಿಕಾ ನಿನ್ನೆ ಸುದ್ದಿ ಇವತ್ತು ಓದೋದು ಇರೋದ್ರಿಂದ ಅಷ್ಟು ಮಹತ್ವ ಇಲ್ಲ ಈ ಪತ್ರಿಕಾ ಉದ್ಯೋಗದಲ್ಲಿ. ಇವತ್ತು ಬದಲಾವಣೆ ಎಷ್ಟಾಗ್ಯದ ಅಂದ್ರ ಈಗ ಸದ್ಯ ದಿಲ್ಲಿಯೊಳಗೆ ಏನ್ ನಡೆದದ, ಪ್ರಧಾನಮಂತ್ರಿ ಏನ್ ಮಾಡಕ್ಕ ಅಥವಾ ಜಗತ್ತಿನ ನ್ಯೂಯಾರ್ಕ್ದೊಳಗೆ ಬಿಡನ್ ಏನ್ ಮಾಡ್ತಾ ಇದ್ದಾನೆ, ಲಂಡನ್ನಲ್ಲಿ ಏನ್ ಮಾಡ್ತಾ ಕಷ್ಟ ಮಾಡ್ತಾ ಇದ್ದಾನೆ, ನೀವು ಕಣ್ಣಾರೆ ಮಂಗ ಕೈಯಲ್ಲಿ ನೋಡಬಹುದು. ಇದರ ಟೆಕ್ನಾಲಜಿ ಎಷ್ಟು ಹೇಳಿದ್ರೆ ಪತ್ರಿಕಾ ಮೊದಲು ನಿನ್ನೆ ಪತ್ರಿಕಾ ಕುಂಟ ಮರದಿವಸ ಹೋಗ್ತಿದ್ವಿ ನಾವು, ಆಗ ಬಂದ ಹೋದ ನಮ್ಗೆ ಯಾರು ಪ್ರಧಾನಮಂತ್ರಿ ಆದ್ರೆ ರೇಡಿಯೋ ಇದ್ರು ಆ ರೇಡಿಯೋ ಇಲ್ಲಿ ಹತ್ತೋದೇ ಇಲ್ಲ, ಮಾಧ್ಯಮ ಅಂದ್ರೆ ಒಂದು ರೇಡಿಯೋ ಇತ್ತು, ರೇಡಿಯೋನು ಹತ್ತು ಆಗ್ತಿತ್ತು. ಯಾಕಂದ್ರೆ ನ್ಯೂಸ್ ಬಗ್ಗೆ ಇಲ್ಲ ಇತ್ತು, ನ್ಯೂಸ್ದೊಳಗೆ ಬರ್ಬೇಕಂದ್ರೆ ಬಹಳ ಕಷ್ಟ. ನಾನು ನೋಡಿದ್ದೆ ಬಹಳಷ್ಟು ಎನ್ನಿದ್ದಾರ ಕೇಳ್ತದೆ ಮುಂಬೈ ಎನ್ನಿದ್ದಾರ ರೇಡಿಯೋದಾಗ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮಹಾಂತೇಶ ಕೌಟಗಿಮಠ ಅತಿಥಿಯಾಗಿ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮುಖ್ಯ. ತಾಜಾ ಸುದ್ದಿಗಳನ್ನು ಕೊಡುವ ಕೆಲಸ ಆಗಬೇಕಿದೆ. ಜನರ ಸಮಸ್ಯೆ ಸರ್ಕಾರದ ಗಮನಕ್ಕೆ ತರುವ ಮೂಲಕ ಪತ್ರಕರ್ತರು ಸಮಾಜ ಮುಖ್ಯವಾಗಿ ಕೆಲಸ ಮಾಡುತ್ತಾರೆ ಎಂದರು. ಹದಿನಾರನೇ ಶತಮಾನದಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಪ್ರಾರಂಭವಾದ ಈ ಪತ್ರಿಕಾ ರಂಗ ಮುಂದೆ 16ನೇ ಶತಮಾನದ ಅಂತ್ಯ ಭಾಗದಲ್ಲಿ ಪ್ರಿಂಟ್ ಮೀಡಿಯಾಕ್ಕೆ ಚಾಲನೆ ಸಿಕ್ತು. ಇವತ್ತು 21ನೇ ಶತಮಾನದಲ್ಲಿ ನಾವು ಇದ್ದೀವಿ. ಮೊನ್ನೆ ಬೆಂಗಳೂರಿನಲ್ಲಿ ವಿಶ್ವೇಶ್ವರ ಭಟ್ ಅವರು ನನಗೆ ಹೇಳ್ತಾ ಇದ್ರು, ಕೌಟಿಗಮಠ ಪೇಪರ್ ದಿನ ಎದ್ದ ಕೂಡಲೇ ಮುಂಜಾನೆ ಪೇಪರ್ ಓದೋದು ಬರೆದ್ರಿ, ಈ ಪೇಪರ್ ಬಂದ್ಬಿಟ್ಟಿದೆ, ನಾಳೆ ಪ್ರಿಂಟ್ ಆಗ್ತಕ್ಕಂತ ಎಲ್ಲಾ ವ್ಯವಸ್ಥೆನೂ ನಾವು ಇವತ್ತು ಮಾಧ್ಯಮದಲ್ಲಿ ಇವತ್ತೇ ಓದಿಬಿಡ್ತೀವಿ. ಆದ್ರೂ ಸಹಿತ ಪೇಪರ್ ಅನ್ನ ಬೆಳಿಗ್ಗೆ ಎದ್ದ ಕೂಡಲೇ ಪೇಪರ್ ಓದಿದ ಮೂಲಕ ಚಾ ಕುಡಿತೀವಿ. ಇದು ನಮ್ಮ ಸಮಾಜದ ವ್ಯವಸ್ಥೆ. ಮಾಧ್ಯಮಕ್ಕೆ ನಾನು ಹೇಳಿದೆ ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗಕ್ಕೂ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಿ ಕೋರೆ ಅವರು ಹೇಳಿದ್ರು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. 50 ವರ್ಷದ ಹಿಂದಿನ
ಸುದ್ದಿಯನ್ನು ತೆಗೆದು ಹೋದ್ರಿ, ಇವತ್ತಿನ ಸುದ್ದಿಯನ್ನು ತೆಗೆದು ಹೋದ್ರಿ, ನೀವು ಅವರಲ್ಲಿ ಇರ್ತಕ್ಕಂಥ ವಿಶೇಷತೆ ಅಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಒಂದು ಫೋಟೋಗ್ರಾಫ್ ಅದು ಇಡೀ ಆ ದಿನದ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನ ಆ ಫೋಟೋದಲ್ಲಿ ನಾವು ನೋಡಬಹುದು. ಯಾರು ಮಾತನಾಡಿದ್ರು, ಯಾರು ಹೆಂಗ್ ಕೂತಿದ್ರು, ಯಾರು ಭಾವ ಹಾವಭಾವ ಹೆಂಗಿತ್ತು ಅಂದ್ರೆ ಪ್ರಿಂಟ್ ಮೀಡಿಯಾಕ್ಕೆ ಅಷ್ಟು ಬಹಳ ಮಹತ್ವವಾಗಿತ್ತು. ಅದರಲ್ಲಿ ಅದು ಅವ್ರು ಕೊಟ್ಟಿರ್ತಕ್ಕಂಥ ವಿಶ್ಲೇಷಣೆ ಇರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಆ ಫೋಟೋ ಇರ್ಬೋದು. ಯಾವಾಗಲೂ ನೋಡ್ರಿ ನೀವು, ಇವನ್ ಪಾರ್ಲಿಮೆಂಟ್ ನಲ್ಲಿ ತೆಗೆದುಕೊಳ್ಬಹುದು, ಪಾರ್ಲಿಮೆಂಟ್ ನಲ್ಲಿ, ಅಸೆಂಬ್ಲಿಯಲ್ಲಿ, ಕೌನ್ಸಿಲ್ ಅಲ್ಲಿ, ಮಾಧ್ಯಮ ಗ್ಯಾಲರಿ ಫುಲ್ ಇದ್ರೆ ಅಷ್ಟೇ ನಾವು ಎದ್ದು ನಿಂತು ಮಾತಾಡ್ತಿದ್ವಿ. ಯಾಕಂದ್ರೆ ಮರದ ಪೇಪರ್ ಆಗಿ ಬರಬೇಕು. ಪ್ರೆಸ್ ನವರು ಇಲ್ಲಾಗಿದ್ರಂದ್ರೆ ನಮ್ ನಂಬರ್ ಬಂದ್ರು ಸಹಿತ ಸರ್ ನಾಳೆ ಮಾತಾಡ್ತೀನಿ ನಾನು, ನಾವು ಯಾವಾಗ. ಯಾಕಂದ್ರೆ ವಿ ಆಲ್ವೇಸ್ ವಿಶ್ ದಟ್ ದ ಪ್ರೆಸ್ ಶುಡ್ ಬಿ ದೇರ್ ವೆನ್ ವಿ ಸ್ಪೀಕ್. ನಾವು ಬಹಳ ಸಂದರ್ಭಗಳಲ್ಲಿ ಮಾಧ್ಯಮಕ್ಕೆ ಬಹಳ ಮಹತ್ವ ಕೊಡ್ತೀವಿ. ಯಾಕಂದ್ರೆ ನಾವು ಮಾತನಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ್ರೆ ಅದು ಮಾಧ್ಯಮದ ಮುಖಾಂತರ. ಶಾಸಕ ಗಣೇಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ನಗರದಲ್ಲಿ ಭವ್ಯ ಪತ್ರಿಕಾ ಭವನ ನಿರ್ಮಾಣಕ್ಕೆ ವಿಶೇಷ ಪ್ರಯತ್ನ ಮಾಡುತ್ತೇನೆ. ಪತ್ರಕರ್ತರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವ ಕೆಲಸ ಮಾಡಲಾಗುತ್ತದೆ ಎಂದರು. ಎಲ್ಲಾ ಜೋಡಿಯಿಂದ ಒಂದು ಮನೆ ಸಂಬಂಧಿತ ಯಾವುದು ಕೆಟ್ಟ ಕಾಲಿರಲಿ, ಫ್ಲಡ್ ಬರಲಿ, ಕರೋನಾ ಬರಲಿ, ಅಭಿವೃದ್ಧಿ ಬರಲಿ, ಯಾವುದು ವಿಷಯದಾಗ ಏನೇನ ರಾಜಕೀಯ ವಿಚಾರ ಬೇರಿದ್ರು ಕೂಡ ಡೆವಲಪ್ಮೆಂಟ್ ಬಂದಾಗ ಎಲ್ಲರೂ ಕೂಡಿ ಇದನ್ನ ಹಿಂಗ್ ಮಾಡ್ಬೇಕು, ಅದ ಹಿಂಗೈತಿ ಹಂಗೈತಿ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಪ್ರತಿಯೊಬ್ಬರ ಅವರ ಅನಿಸಿಕೆಯನ್ನು ಅವ್ರ ವಿಚಾರವನ್ನು ನೇರವಾಗಿ ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತ ಸ್ವಾತಂತ್ರ್ಯ ಸಿಂಗ್ಮೇಲೆ ಅಂಬೇಡ್ಕರ್ ಅವರು ಇರ್ಬೋದು, ನಮ್ಮ ಗಾಂಧೀಜಿ ಅವರು ಇರ್ಬೋದು, ಅವಾಗಿಂದ ನಿಮ್ಗೆಲ್ಲರಿಗೂ ಒಂದು ಏನು ಒಂದು ವೇದಿಕೆ ಸಿಕ್ಕಿದ್ವಿ. ಇವತ್ತ ಒಂದೇ ದಿನಮಾನದಲ್ಲಿ ಕೂಡ ಇವತ್ತ ಪೇಪರ್ ಇತ್ತು, ಈಗ ನಾವು ನೋಡ್ತಾ ಇದ್ವು ಸೋಷಿಯಲ್ ಮೀಡಿಯಾ ಆಗಲಿ ವಾಟ್ಸಪ್ ಆಗಲಿ ಇದೆಲ್ಲ ಬಂದಿದ್ವಿ. ಅವ್ರು ಹೇಳ್ಬೇಕಾದ್ರೆ ಫಾಸ್ಟ್ ಇಷ್ಟು ಫಾಸ್ಟ್ ಓದಿದ್ರು. ನೀ ನಿಮ್ ತಲೆಯಾಗಿದೆ ಬೀಯಿಂಗ್ ಎ ಜರ್ನಲಿಸಮ್ ವಾಟ್ ಇಸ್ ಇನ್ ಯುವರ್ ಹೆಡ್, ನಾ ಐ ವಾಂಟೆಡ್ ಟು ರೀಡ್ ದಟ್ ಬಟ್ ಯು ಆರ್ ಓನ್ಲಿ ರೀಡಿಂಗ್ ವಾಟ್ ವಾಸ್ ಪ್ರೆಸೆಂಟೆಡ್ ಟು ಯು. ಸೊ ನಾವು ಒಂದು ಪ್ರಕಾಶನ ಹುಕ್ಕೇರಿ ಅವೆಲ್ಲರೂ ಕೂಡಿ ರಾಜುಗಳ ವಿನಂತಿ ಮಾಡ್ತೀನಿ. ಕುಂದಾರ ಅಲ್ಲಿ ಹೇಳಿದ್ರು ಭಾಳ ಚಲೋ ಚಲೋ ವಿಚಾರ ಹೇಳಿದರು. ಸಂತಾವಿ ಸರ್ ಹೇಳಿದರು, ನಮ್ಮ ಡಿವೈಸಿ ಸರ್ ಹೇಳಿದರು. ಅಂದರೆ ಚಿಕ್ಕೋಡಿಯಲ್ಲಿ ನಾವು ಒಳ್ಳೆ ಒಳ್ಳೆ ಆಫೀಸರ್ಸ್ ಆಗಲಿ ಯಾಕೆ ಹಾಕುವ ಉದ್ದೇಶ ಹೇಳಿದ್ವಿ. ದಿಸ್ ಇಸ್ ದ ಪ್ರೋಗ್ರೆಸಿವ್ ಡಿಸ್ಟ್ರಿಕ್ಟ್ ಆಗಲಿ, ದಿಸ್ ಇಸ್ ದ ಪ್ರೋಗ್ರೆಸಿವ್ ತಾಲೂಕ. ಮುಂದಿನ ದಿನಮಾನದಲ್ಲಿ ಇದು ಜಿಲ್ಲಾನು ಕೂಡ ಆಗ್ತೈತಿ. ಒಳ್ಳೆ ಆಫೀಸರ್ಸ್ ಅವ್ರು ವಿಚಾರ ಇಟ್ಟ ಈಗ ಹೇಳಿದರು ಯಾರಕ್ಕೆ ಆರ್ ಟಿ ಓ ಆಗಲಿ ಇದಾಗಲಿ ನಾ ರಾಜು ಅದು ಎಲ್ಲರಿಗೂ ಕೂಡ ಇಲ್ಲಿ ವಿನಂತಿ ಮಾಡ್ತೀನಿ. ಈ ಬರೀ ಕಾರ್ಯಕ್ರಮ ಒಂದು ವರ್ಷ ಒಮ್ಮೆ ಇರಬಾರ್ದು, ಪ್ರತಿ ಮೂರು ತಿಂಗಳು ಇಂಥ ಒಂದು ಕಾರ್ಯಕ್ರಮ ಮಾಡಿ ಇದ್ರ ಬಗ್ಗೆ ಚರ್ಚೆ ಆಗಲಿ. ಚರ್ಚೆ ಆದ್ರೆ ಎಷ್ಟು ಚರ್ಚೆ ಆಗ್ತೈತಿ, ನಿಮಗೂ ಕೂಡ ನಾವೇ ಇಲ್ಲಿ ಅಭಿವೃದ್ಧಿ ಮಾಡಬೇಕು, ನಾವೇನ್ ತಪ್ತಾ ಇದ್ದೀವಿ ಏನ್ ಮಾಡಬೇಕು ಮುಂದಿನ ದಿನಮಾನದಲ್ಲಿ, ಅದಕ್ಕೂ ಕೂಡ ನಮ್ಗೊಂದು ಅವಕಾಶ ಇರ್ತೈತಿ. ಯಾಕಂದ್ರೆ ನಾವು ಮುಂದಿನ ಭವಿಷ್ಯ ಬಗ್ಗೆ ಆಲೋಚನೆ ಮಾಡಿ ನಾವು ಇವತ್ತೊಂದು ಪ್ರತಿನಿಧಿಯಾಗಿ ಇವತ್ತ ಒರೆಯವ್ರು ಹೇಳಿದ್ರು ಪತ್ರಕರ್ತರ ಬಗ್ಗೆ ಅಂದ್ರೆ ಯಾವಾಗೂ ಕೂಡ ನೀವು ಪ್ರೋಗ್ರೆಸಿವ್ ಆಗಿ ಬರ್ಕೊಂಡು ಬಂದಿದ್ದೀರಿ. ನಾನು ಕೂಡ ಇವತ್ತು ಟಿ ವಿ ನೋಡ ನೋಡ್ತೀನಿ ಈಗ ಮದುವೆ ಮತ್ತೆ ಆದಾಗಿಲ್ಲ ಪಾಸಿಟಿವ್ ನೆಕ್ಸ್ಟ್ ಜನರೇಷನ್ ನಾವು ಏನು ಕೊಡ್ಬೇಕಾಗಿದ್ದೀವಿ, ವಾಟ್ ಇಸ್ ಅ ಪಾಸಿಟಿವ್ ಥಿಂಕಿಂಗ್. ಈ ಭಾಗದಾಗ ನಮ್ಗೊಂದು ಜವಾಬ್ದಾರಿ ಸಿಕ್ಕಾಗ ನಾನು ಭಾಳ ಮಾತಾಡಿದ್ದಿಲ್ಲ, ಯಾಕಂದ್ರೆ ನನಗೊಂದು ಎರಡು ಕಾರ್ಯಕ್ರಮ ಕೈಬಿಟ್ಟೆ. ಬಟ್ ನಾನು ಕೇಳಿದೆ ಎಷ್ಟು ಇವತ್ತು ಇಲ್ಲಿ ಜರ್ನಲಿಸಮ್ ಎಷ್ಟು ವಿದ್ಯಾರ್ಥಿ ಬಂದಿರೋದು ಇವತ್ತು ಸುಮಾರು ಔಟ್ ಆಫ್ 30 ಓನ್ಲಿ 13 ಜನ ಇಲ್ಲಿ ಇವತ್ತು ಕಾರ್ಯಕ್ರಮ ಹಾಜರಿದ್ದಾರೆ. ಉಪವಿಭಾಗಾಧಿಕಾರಿ ಸಂತೋಷ್ ಸಂಪಗಾವಿ, ಡಿವೈಎಸ್ಪಿ ಗೋಪಾಲ್ ಕೃಷ್ಣಗೌಡ್ರ, ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಪ್ರಸಾದ್ ರಾಂಪುರೆ ಮಾತನಾಡಿದ್ರು. ನಂತರ ಇತ್ತೀಚೆಗೆ ನಿಧನರಾದ ಪತ್ರಕರ್ತ ಸುಧಾಕರ್ ತಲ್ವಾರ ಕುಟುಂಬಕ್ಕೆ ಸಂಘದ ವತಿಯಿಂದ ಆರ್ಥಿಕ ನೆರವು ನೀಡಲಾಯಿತು. ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿಜಯ ಕೌಟಗಿ ಅವರನ್ನು ಗಣ್ಯರು ಸನ್ಮಾನಿಸಿದ್ರು. ಈ ವೇಳೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ರಾಜು ಸಂಕೇಶ್ವರಿ, ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಎ ಕುಂಬಾರ, ಶಿಕ್ಷಕರಾದ ಚಂದ್ರಶೇಖರ್ ಅರಬಾವಿ, ಎನ್ಜಿ ಪಾಟೀಲ, ಪತ್ರಕರ್ತರಾದ ಮಹಾವೀರ ಮಕ್ಕಳಕ್ಕಿ, ಸುಭಾಷ್ ದಳಾಲ, ವಿರೂಪಾಕ್ಷಿ ಕವಟಗಿ, ಮಹಾದೇವ ಪೂಜೇರಿ, ಸಂಜು ಕಾಂಬ್ಳೆ, ಕಾಶಿನಾಥ ಸುಳ್ಕೊಡೆ, ಸಂತೋಷ್ ಕಾಮತ, ಚಂದ್ರಶೇಖರ ಚಿನಕೇಕರ, ಡಿಕೆ ಉಪ್ಪಾರ, ರವಿ ಮಂಗಾವೆ, ಎಂಬಿ ಚಿಂಚಣಿ, ಸಂಜಯ ಅವಗಡಿ, ಮಹಾದೇವ ಪಾಟೀಲ, ಲಾಲಾ ಸಾಹೇಬ ತಟ್ಕಾರ, ಮಹಾಂತೇಶ ಮಠಪತಿ, ತಾತ್ಯ ಸಾಹೇಬ ಕಾಮತ ಉಪಸ್ಥಿತರಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಂದ್ರ ಕೋಳಿ ಸ್ವಾಗತಿಸಿದ್ರು. ಉಪನ್ಯಾಸಕಿ ಗಂಗಾ ಅರಬಾವಿ ಕಾರ್ಯಕ್ರಮ ನಿರೂಪಿಸಿದ್ರು. ಉಪನ್ಯಾಸಕ ಸಚಿನ್ ಮೆಕ್ಕಳಕ್ಕಿ ವಂದಿಸಿದ್ರು.